ದಿನೇ ದಿನೇ ಆನೆಗಳ ಕಾಟ ಜಾಸ್ತಿ ಆಗ್ತಾ ಇದೆ ಅಂತ ಇಲ್ಲಿ ರೈತರು ವಲಯ ಅರಣ್ಯ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಕಾಡಂಚಿನ ಜಮೀನುಗಳಲ್ಲಿ ಹೆಚ್ಚಿದ ಕಾಡಾನೆಗಳ ಕಾಟ ಈಗ ನೋಡ್ತಾ ಇದ್ದೀರಾ ಅಲ್ಲಿ ವಲಯ ಅರಣ್ಯ ಅಧಿಕಾರಿಗಳು ಕೂಡ ಆ ಸ್ಥಳಕ್ಕೆ ಭೇಟಿಯನ್ನ ಕೊಟ್ಟಿದ್ದಾರೆ ಬಂಡೀಪುರದ ಕುಂದುಕೆರೆ ವಲಯದಲ್ಲಿ ಘಟನೆ ನಡೆದಿದೆ ಅರಣ್ಯ ಅಧಿಕಾರಿಗಳ ವಾಹನ ತಡೆದು ರೈತರು ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಅಲ್ಲಿ ಆನೆಗಳ ಹಾವಳಿಗೆ ಬೇಸತ್ತ ರೈತರು ನೋಡಿ ದಿನೇ ದಿನೇ ಈ ತರ ಅಲ್ಲಿ ಕಿರಿಕಿರಿ ಆಗ್ತಾ ಇದ್ರೆ ರೈತರು ಅಲ್ಲಿ ಹೇಗೆ ಪ್ರತಿದಿನ ಅವರ ಕೆಲಸದಲ್ಲಿ ಅವರು ತೊಡಗಬೇಕು ಈ ರೀತಿಯಾಗಿ ಒಂದು ಆನೆಗಳ ಕಾಟ ಜಾಸ್ತಿ ಆದಾಗ ಆತಂಕ ಆಗುತ್ತೆ ಅಲ್ಲಿ ಒಂದು ಭಯದ ವಾತಾವರಣ ಸೃಷ್ಟಿಯಾಗುತ್ತೆ ಮೂರು ಅರಣ್ಯ ಇಲಾಖೆ ವಾಹನಗಳನ್ನು ತಡೆದ ರೈತರು ಗುಂಡ್ಲುಪೇಟೆ ತಾಲೂಕಿನ ಕುಂದುಕೆರೆ ಅರಣ್ಯ ವಲಯದ ಕೆಬ್ಬೆಪುರ ಬಳಿ ನಡೆದಿರುವ ಘಟನೆ ಈಗ ನೋಡಿ ನೋಡ್ತಾ ಇದ್ದೀರಾ ದೃಶ್ಯಗಳಲ್ಲಿ ಅಲ್ಲಿ ಬಾಳೆ ಗಿಡಗಳು ಎಲ್ಲವೂ ಕೂಡ ನಾಶ ಮಾಡಿವೆ ಆನೆಗಳ ಕಾಟ ಇದು ರೈತರು ಹೇಗೆ ಬದುಕೋದು ಒಂದೊತ್ತಿನ ಊಟಕ್ಕೆ ಇಷ್ಟೊಂದು ಕಷ್ಟಪಟ್ಟು ಅವರು ಈ ರೀತಿಯಾಗಿ ಬೆಳೆಯನ್ನ ಅಚ್ಚುಕಟ್ಟಾಗಿ ಬೆಳೆಸಿರ್ತಾರೆ ಆದ್ರೆ ಹೀಗೆ ಆನೆಗಳ ಕಾಟದಿಂದ ಬೆಳೆ ನಾಶ ಆದ್ರೆ ಹೇಗೆ ರೈತರ ಪಾಡು ಆನೆಗಳ ಕಾರ್ಯಾಚರಣೆ ಹೆಸರಲ್ಲಿ ಲಕ್ಷಗಟ್ಟಲೆ ಇಲಾಖೆ ಖರ್ಚು ಮಾಡಿದೆ ಅಂತೆ ಅಲ್ಲಿ ನೋಡಿ ಇಲಾಖೆ ಇಷ್ಟೊಂದು ದುಡ್ಡು ಖರ್ಚು ಮಾಡಿದ್ರು ಕೂಡ ಆ ಒಂದು ತೊಂದರೆ ಇನ್ನೂ ತಪ್ಪಿಲ್ಲ ಆನೆಗಳ ತಡೆಗೆ ಕಠಿಣ ಕ್ರಮಕ್ಕೆ ರೈತರಿಂದ ಆಗ್ರಹ ನಮಗೆ ದುಡ್ಡು ಬೇಡ ಸರ್ಕಾರದಿಂದ ಯಾವ ದುಡ್ಡು ಬೇಡ ಆದರೆ ಆನೆಗಳನ್ನ ತಡೆ ಹಿಡಿಬೇಕು ಇದಕ್ಕೆ ಒಂದು ವ್ಯವಸ್ಥೆ ಮಾಡಬೇಕು ಅರಣ್ಯ ಇಲಾಖೆಯ ಅಧಿಕಾರಿಗಳು ಇದಕ್ಕೆ ಒಂದು ವ್ಯವಸ್ಥೆ ಮಾಡಬೇಕು ಅಂತ ಅಲ್ಲಿ ರೈತರು ತಮ್ಮ ಆಕ್ರೋಶ ಹೊರ ಹಾಕ್ತಾ ಇದ್ದಾರೆ ಅರಣ್ಯ ವಲಯ ಅರಣ್ಯ ಅಧಿಕಾರಿಗೆ ನಾವು ಫೋನ್ ಮಾಡಿದ್ರೆ ಡೋಂಟ್ ಕೇರ್ ಅವರು ಕೇರೆ ಮಾಡ್ತಾ ಇಲ್ಲ ನಾವು ಫೋನ್ ಮಾಡಿದ್ರೆ ವಲಯ ಅರಣ್ಯ ಅಧಿಕಾರಿ ಶ್ರೀನಿವಾಸ್ ಅವರಿಗೆ ನಾವು ಫೋನ್ ಮಾಡ್ತೀವಿ ಈ ರೀತಿಯಾಗಿ ಇಲ್ಲಿ ತೊಂದರೆ ಆಗ್ತಾ ಇದೆ ಆನೆಗಳ ಕಾಟದಿಂದ ನಮ್ಮ ಬೆಳೆ ನಾಶ ಆಗಿದೆ ಇದಕ್ಕೆ ಏನಾದರೂ ಒಂದು ವ್ಯವಸ್ಥೆ ಮಾಡಿ ಅಂತ ನಾವು ಫೋನ್ ಮಾಡಿದ್ರೆ ಸಬೂಬು ಉತ್ತರ ಕೊಡ್ತಾರಂತೆ ಡೋಂಟ್ ಕೇರ್ ಒಟ್ಟಿನಲ್ಲಿ ಅವರ ಒಂದು ದೃಷ್ಟಿಯಲ್ಲಿ ಕೇರೆ ಮಾಡ್ತಾ ಇಲ್ಲ ರೈತರ ಮೇಲೆ ಕೇಸ್ ಹಾಕ್ತೀವಿ ಅಂತ ವಾಪಸ್ ನಮ್ಗೆ ಅವರು ಬೆದರಿಕೆ ಹಾಕ್ತಾರೆ ಅಲ್ಲಿ ರೈತರು ಹೇಳ್ತಾ ಇರೋದು ನಾವು ಇಲ್ಲಿ ಯಾವುದೇ ರೀತಿಯಾಗಿ ಅವ್ರಿಗೆ ಫೋನ್ ಮಾಡಿದ್ರು ಕೂಡ ಅದಕ್ಕೆ ಸಬೂಬು ಉತ್ತರ ಕೊಡ್ತಾರಂತೆ ಎಸ್ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಶಿವ ದೂರವಾಣಿ ಸಂಪರ್ಕದಲ್ಲಿ ಇದ್ದಾರೆ ಶಿವ ಈಗ ಈ ರೀತಿಯಾಗಿ ಆನೆಗಳ ಕಾಟದಿಂದ ಬೆಳೆ ನಾಶ ಆಗಿದೆ ಯಾರೊಬ್ಬರು ಅಧಿಕಾರಿಗಳು ಬಂದ್ರೆ ಆ ಜಾಗಕ್ಕೆ ಇದು ಬಂಡೀಪುರ ವನ್ಯಜೀವಿ ತಾಣದ ಈ ಕುಂದುಕೆರೆ ವಲಯದಲ್ಲಿ ಮಾತ್ರ ಬಹುತೇಕವಾಗಿ ಈ ರೈತರು ಈ ಕಾಡಾನೆಗಳ ದಾಳಿಯಿಂದ ಜರ್ಜರಿತರಾಗಿ ಹೋಗಿದ್ದಾರೆ ಅಂತಾನೆ ಹೇಳ್ಬೋದಾಗಿದೆ ಯಾಕಂದ್ರೆ ಇಲ್ಲಿ ಇರುವಂತ ವನ್ಯಜೀವಿ ವಲಯಗಳಲ್ಲಿ ಈ ಕುಂದುಕೆರೆ ವಲಯದಲ್ಲಿ ಮಾತ್ರ ಪದೇ ಪದೇ ಕಾಡಾನೆಗಳು ರೈತರ ಜಮೀನುಗಳಿಗೆ ದಾಳಿ ಇಡೋದು ಮತ್ತೆ ಅಲ್ಲಿ ರೈತರ ಜಮೀನು ಅಳವಡಿಸಿರುವಂತ ಈ ಫೆನ್ಸಿಂಗ್ ಗೇಟ್ಗಳು ಮತ್ತೆ ಆ ವೈರ್ಗಳನ್ನ ಜಖಂಗೊಳಿಸಿದಂತ ಘಟನೆಗಳು ಸುಮಾರು ಬಾರಿ ನಡೆದಿವೆ ಈ ಕುರಿತಂತೆ ರೈತ ಸಂಘಟನೆಯ ಸದಸ್ಯರು ಇರ್ಬೋದು ಮತ್ತೆ ಸ್ಥಳೀಯ ಗ್ರಾಮಸ್ಥರು ಅನೇಕ ಬಾರಿ ಪ್ರತಿಭಟನೆ ನಡೆಸಿದ್ದಾರೆ ಸ್ಮಿತಾ ಆದ್ರೆ ವಲಯ ಅರಣ್ಯ ಅಧಿಕಾರಿಗಳಾದಂತ ಶ್ರೀನಿವಾಸ್ ಅವರು ಯಾವ್ದೇ ರೀತಿಯಾಗಿ ನಮ್ಗೆ ಸರಿಯಾದ ರೀತಿ ಸ್ಪಂದಿಸ್ತಾ ಇಲ್ಲ ನಮ್ಮ ಮಾತಿಗೆ ಅವರು ಯಾವ್ದೇ ರೀತಿಯಾಗಿ ಸ್ಪಂದಿಸ್ತಾ ಇಲ್ಲ ಸರಿ ಆಯ್ತು ಆದ್ರೆ ಅವ್ರ ಮೇಲೆ ಕ್ರಮ ಇನ್ನು ಕೂಡ ಯಾರೊಬ್ರು ಅಧಿಕಾರಿಗಳು ಮುಂದಾಗಿಲ್ವಾ ಕ್ರಮ ತೆಗೆದುಕೊಳ್ಳೋಕೆ ಈಗ ನೋಡಿ ನಿನ್ನೆ ಅಷ್ಟೇ ಒಂದು ಚೌಡಹಳ್ಳಿ ಮತ್ತೆ ಕೆಬ್ಬೆಪುರ ಗ್ರಾಮದ ಕುಮಾರ್ ರವಿ ಮತ್ತು ಮಂಜು ಅನ್ನೋ ರೈತರ ಜಮೀನಿಗೆ ದಾಳಿ ನಡೆಸಿದೆ ಆನೆಗಳು ಅಲ್ಲಿ ಗಮನಿಸಬಹುದು ಆ ವಿಜಲ್ಸ್ ನಾವೊಂದು ವಿಡಿಯೋ ನಮ್ಮ ಇದರಲ್ಲಿ ಪ್ಲೇ ಮಾಡ್ತಾ ಇದ್ರೆ ಗಮನಿಸಬಹುದು ಅಲ್ಲಿ ಏನಾಗಿದೆ ಈ ಬಾಳೆ ತೋಟಿಗೆ ನುಗ್ಗಿರೋದ್ರಿಂದ ಅಲ್ಲಿ ಸರಿಸುಮಾರು 100ಕ್ಕೂ ಹೆಚ್ಚು ಬಾಳೆಗಂಧಗಳನ್ನ ನಾಶ ಮಾಡಿದೆ ಅಂತ ಹೇಳಿ ರೈತ ಅಶೋಕ್ ಅವರು ಆರೋಪ ಮಾಡ್ತಾ ಇದ್ದಾರೆ ಅಲ್ಲ ಈಗ ಈಗ ನಾಶ ಆಗಿದೆ ಅಲ್ಲ ಇಷ್ಟು ಅದಕ್ಕೇನಾದ್ರೂ ಪರಿಹಾರ ಕೊಡೋ ಸಾಧ್ಯತೆ ಇದೆಯಾ ಅದೇ ಈ ಅರಣ್ಯ ಇಲಾಖೆಯವರು ಕೊಡುವಂತ ಸಣ್ಣ ಪರಿಹಾರದಿಂದ ನಮ್ಗೇನು ಲಾಭ ಆಗೋದಿಲ್ಲ ನಮ್ಗೆ ಒಂದು ಬಾಳೆ ಕಟ್ಟೆಗೆ 100 ರೂಪಾಯಿ ಮಾತ್ರ ಇವರು ಪರಿಹಾರ ಅಂತ ಕೊಡ್ತಾರೆ ನಾವು ಅದನ್ನ ಸಂತೃಷ್ಟಿಯಾಗಿ ಬೆಳೆದಂತ ಸಂದರ್ಭದಲ್ಲಿ ನಮ್ಗೆ ಒಂದು ಬಾಳೆ ಕಂದ್ರೆ ಬರುವಂತ ಬಾಳೆಗೊನೆಗಳು 600ರಿಂದ 800 ರೂಪಾಯಿಗೆ ನಾವು ಮಾರಾಟ ಮಾಡ್ತೀವಿ ಅಂತ ರೈತರು ಹೇಳ್ತಾ ಇದ್ದಾರೆ ಅಲ್ಲ ನಾನು ಇನ್ನೊಂದು ಇಲ್ಲಿ ವಿಷಯ ಕೇಳ್ಪಟ್ಟೆ ಆನೆಗಳ ಕಾರ್ಯಾಚರಣೆ ಹೆಸರಲ್ಲಿ ಲಕ್ಷಗಟ್ಟಲೆ ಇಲಾಖೆ ಖರ್ಚು ಮಾಡಿದೆ ಅಂತ ಇಲ್ಲಿ ಆದ್ರೆ ಎಲ್ಲಿದೆ ಇಲ್ಲಿ ಒಂದು ವ್ಯವಸ್ಥೆ ಏನಿದೆ ಇಲ್ಲಿ ಖಂಡಿತ ಸ್ಮಿತಾ ಇಲ್ಲಿ ಏನಾಗಿದೆ ಬಂಡೀಪುರ ವನ್ಯಜೀವಿ ಬರುವಂತ ವಲಯ ವ್ಯಾಪ್ತಿಯಲ್ಲಿ ಈ ಟೆಂಡಕಲ್ ಫೆನ್ಸಿಂಗ್ ಅಂತ ಮಾಡಿರ್ತಾರೆ ಅದನ್ನ ಸಲೀಸಾಗಿ ದಾಟಿ ಅತಿ ಹೆಚ್ಚಾಗಿ ಕುಂದುಕೆರೆ ವಲಯದಲ್ಲಿ ರೈತರ ಜಮೀನುಗಳಿಗೆ ಲಗ್ಗೆ ಇಡ್ತಾ ಇದಾವೆ ಸ್ಮಿತಾ
ಆದ್ರೆ ಇವರು ಪ್ರತಿಭಟನೆಗೆ ಮುಂದಾದ್ರೂ ಕೂಡ ಅಧಿಕಾರಿಗಳು ಮಾತ್ರ ಡೋಂಟ್ ಕೇರ್. ಅಲ್ಲಿ ಸ್ಥಳೀಯ ರೈತರು ಪ್ರತಿಭಟನೆ ಮಾಡಿದಂತ ಸಮಯದಲ್ಲಿ ಮಾತ್ರ ಅವರು ಕೆಲವೊಂದು ವಿಚಾರಗಳಲ್ಲಿ ತೇಪೆ ಹಾಕುವಂತ ಕೆಲಸ ಮಾಡ್ತಾನೆ ಬಂದಿದ್ದಾರೆ. ಅಲ್ಲಿ ನೋಡಿ, ಈಗ ಅವರು ಡಿಸಿಎಫ್ ಇರ್ಬೋದು, ಅವ್ರನ್ನೆಲ್ಲ ಬರಬೇಕು ಅಂತ ಅವ್ರು ಪಟ್ಟಿ ಹಿಡಿದ್ರು, ಇಲ್ಲಿ ಆರ್ ಎಫ್ ಅವರು ಯಾವುದೇ ರೀತಿಯಾಗಿ ಸ್ಪಂದಿಸ್ತಾ ಇಲ್ಲ ಅಂತೇಳಿ ಮಹೇಂದ್ರ ಅವರು ಆರೋಪ ಮಾಡ್ತಾ ಇದ್ದಾರೆ. ಎಸ್ ಓಕೆ ಶಿವಕುಮಾರ್, ಧನ್ಯವಾದಗಳು ತಮ್ಮ ಮಾಹಿತಿಗೆ. ಎಸ್, ಈಗ ಅಲ್ಲಿ ಹೇಳ್ತಾ ಇದ್ರು ಅಧಿಕಾರಿಗಳು ಯಾರೊಬ್ಬರು ಕೂಡ ಇವರ ಕಡೆ ಗಮನ ಕೊಡ್ತಾ ಇಲ್ಲ, ಎಷ್ಟೇ ತೊಂದರೆ ಆದ್ರೂ ಕೂಡ ಅವರು ಡೋಂಟ್ ಕೇರ್, ಪ್ರತಿಭಟನೆಗೆ ಮುಂದಾದ್ರೂ ಕೂಡ ಏನು ಅವರು ಈ ಕಡೆಗೆ ಒಂದು ಗಮನ ಕೊಡ್ತಾ ಇಲ್ಲ. ಹಾಗೆ ಮನವಿ ಮಾಡಿದ್ರು ಕೂಡ ಯಾರೊಬ್ಬರು ಅಧಿಕಾರಿಗಳು ಮುಂದೆ ಬರ್ತಾ ಇಲ್ಲ. ಯಾಕಂದ್ರೆ ಅಲ್ಲಿ ವಲಯ ಅರಣ್ಯ ಅಧಿಕಾರಿ ಶ್ರೀನಿವಾಸ್ ಅವರು ಮುಂದೆ ಬರ್ಬೇಕಾಗಿತ್ತು, ಇಲ್ಲೇನೆಲ್ಲ ತೊಂದರೆ ಆಗಿದೆ ಅಂತ ಅವ್ರನ್ನ ಅಲ್ಲಿ ಭೇಟಿಯಾಗಿ ಸಮಸ್ಯೆಯನ್ನ ನೋಡ್ಬೇಕಾಗಿತ್ತು. ಆದ್ರೆ ಯಾವ ಕಾರ್ಯಾಚರಣೆ ಕೂಡ ಮಾಡಿಲ್ಲ, ಬರೀ ಇಲ್ಲಿ ಲಕ್ಷಗಟ್ಟಲೆ ಖರ್ಚು ಮಾಡಿದ್ದಾರೆ ಇಲಾಖೆಯಿಂದ. ನಾವು ಆನೆಗಳ ಕಾರ್ಯಾಚರಣೆ ಮಾಡ್ತೀವಿ ಅಂತ ಲಕ್ಷಗಟ್ಟಲೆ ಖರ್ಚು ಮಾಡಿದ್ದಾರೆ. ಈಗ ದೃಶ್ಯಗಳಲ್ಲಿ ನೀವು ಗಮನಿಸ್ತಾ ಇದ್ದೀರಾ, ವೆಹಿಕಲ್ಗಳ ಗಾಲಿಗೆಲ್ಲ ಅವರು ಗಾಳಿ ಬಿಟ್ಟು ತಮ್ಮ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಅಲ್ಲಿ ಅರಣ್ಯ ಅಧಿಕಾರಿಗಳು ಬಂದ ಸಂದರ್ಭದಲ್ಲಿ ಮೂರು ವಾಹನಗಳನ್ನ ತಡೆ ಹಿಡಿದು ತಮ್ಮ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಈಗ ಗಮನಿಸ್ತಾ ಇದ್ದೀರಾ ನೀವು ದೃಶ್ಯಗಳಲ್ಲಿ, ಮೂರು ವೆಹಿಕಲ್ ಇದಾವೆ ಅಲ್ಲಿ, ಅರಣ್ಯ ಅಧಿಕಾರಿ ವಲಯದ ಮೂರು ವೆಹಿಕಲ್ಗಳು ನಿಂತಿದ್ದಾವೆ. ಈ ಇಷ್ಟಾದ್ರೂ ಕೂಡ ಶ್ರೀನಿವಾಸ್ ಅವರು ಡೋಂಟ್ ಕೇರ್ ಅಂತ ಇದ್ದಾರೆ. ನೋಡಿ, ರೈತರ ಕಷ್ಟಗಳು ಯಾರು ಕೇಳೋದು? ಹೀಗೆ ದಿನೇ ದಿನೇ ಆನೆಗಳ ಕಾಟ ಆಗುತ್ತೆ, ಮುಂದಿನ ದಿನಗಳಲ್ಲಿ ಕರಡಿಗಳ ಕಾಟ ಆಗ್ತವೆ. ಹೀಗೆ ಪ್ರಾಣಿಗಳು ಬರ್ತಾ ಇದ್ರೆ ಹೇಗೆ ಅವರು ಅಲ್ಲಿ ಜೀವನ ಮಾಡೋದು? ಪ್ರತಿ ಬಾರಿನೂ ಹೀಗೆ ನಾಶ ಆಗ್ತಾ ಬಂದ್ರೆ ಹೇಗೆ ಅವರು ಜೀವನ ಮಾಡೋದು? ಈ ಹಿಂದೆ ಕೂಡ ಅಲ್ಲಿ ಬಾಳೆ ಗಿಡಗಳೆಲ್ಲ ನಾಶ ಮಾಡಿದ್ವು, ಈಗ ಮತ್ತೆ ಅದೇ ರೀತಿಯಾಗಿ ಇಲ್ಲಿ ತೊಂದರೆ ಆಗಿದೆ. ಇದಕ್ಕೇನಾದ್ರೂ ಒಂದು ವ್ಯವಸ್ಥೆ ಮಾಡಿಕೊಡ್ಬೇಕಾಗಿತ್ತು. ಆದ್ರೆ ವಲಯ ಅರಣ್ಯ ಅಧಿಕಾರಿ ಫೋನ್ ಮಾಡಿದ್ರೆ ಸಬೂಬು ಉತ್ತರ ಕೊಡ್ತಾರಂತೆ. ಇವರ ಮೇಲೆ ಯಾಕೆ ಇನ್ನು ಕ್ರಮ ತೆಗೆದುಕೊಳ್ತಾ ಇಲ್ಲ? ನಾವೇನೇ ಕೇಳಿದ್ರು ಕೂಡ ಸಬೂಬು ಉತ್ತರ ಕೊಡ್ತಾರೆ, ಹಾಗೆ ನಮ್ಗೆ ಇಲ್ಲಿ ಬೆದರಿಕೆ ಹಾಕ್ತಾರೆ ಫೋನ್ ಮಾಡಿದ್ರೆ. ರೈತರ ಮೇಲೆ ಕೇಸ್ ಮಾಡುವ ಬೆದರಿಕೆ ಇವರು ನಮಗೆ ಹಾಕ್ತಾರೆ. ನಾವು ಇವ್ರಿಗೆ ಸಮಸ್ಯೆನ ಹೇಳಕ್ ಹೋದ್ರೆ ನಮಗೆ ಇವರು ಬೆದರಿಕೆ ಹಾಕ್ತಾರೆ ಅಂತ ಅಲ್ಲಿ ರೈತರು ತಮ್ಮ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ನಾವು ಇಲ್ಲೇ ಸಾಯಲು ಸಿದ್ಧ, ನಮಗೆ ಈಗ ಪರಿಹಾರ ದೊರಕಬೇಕು, ಇಲ್ಲಿ ಒಂದು ವ್ಯವಸ್ಥೆ ಕಲ್ಪಿಸಿಕೊಡ್ಬೇಕು, ಆನೆಗಳ ಕಾಟ ನಮಗೆ ಆಗ್ಬಾರ್ದು, ಇನ್ನು ಮುಂದಿನ ದಿನಗಳಲ್ಲಿ ಕಡಿಮೆ ಆಗ್ಬೇಕು, ಇದಕ್ಕೆ ಕ್ರಮ ತೆಗೆದುಕೊಳ್ಬೇಕು, ಅರಣ್ಯ ವಲಯ ಅಧಿಕಾರಿಗಳು ಮುಂದೆ ಬಂದು ಕ್ರಮ ತೆಗೆದುಕೊಳ್ಬೇಕು ಅಂತ ಅಲ್ಲಿ ರೈತರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಅರಣ್ಯ ಇಲಾಖೆಯ ಅಧಿಕಾರಿಗಳಿಗೆ ನಾವು ನ್ಯಾಯ ಕೇಳಿದ್ರೆ ದೌರ್ಜನ್ಯ ಮಾಡ್ತಾರೆ ನಮ್ಮ ಮೇಲೆ. ನೋಡಿ ಎಂತ ಅಧಿಕಾರಿಗಳು ಇವರು, ಸಮಸ್ಯೆ ಅಂತ ಹೋದಾಗ ಇವರು ಪರಿಹಾರ ಕೊಡಿಸ್ತೀವಿ, ನಮ್ಮ ಕಡೆಯಿಂದ ಆದಷ್ಟು ಸಹಾಯ ಮಾಡ್ತೀವಿ ಅಂತ ಇವರು ಮುಂದಾಗ್ತಾ ಇಲ್ಲ. ಆದ್ರೆ ರೈತರ ಮೇಲೆ ಇವರು ದೌರ್ಜನ್ಯ ಮಾಡ್ತಾರಂತೆ. ನೋಡಿಗ, ಇಷ್ಟೆಲ್ಲ ಬೆಳೆ ಹಾನಿ ಆದ್ರೂ ಕೂಡ ನಮ್ಗೆ ಒಂಥರ ಹೊಟ್ಟೆ ಉರಿಯುತ್ತೆ. ಯಾಕಂದ್ರೆ ಇಂತಹ ಚಿಕ್ಕ ಚಿಕ್ಕ ಬಾಳೆ ಗಿಡಗಳು ಈ ರೀತಿಯಾಗಿ ನಾಶ ಆದಾಗ ಇಷ್ಟು ಬೆಳೆಸಕ್ಕೆ ರೈತ ಎಷ್ಟು ದಿನದಿಂದ ಕಾದಿರ್ತಾರೆ? ಇದಕ್ಕೆ ಒಂದು ವ್ಯವಸ್ಥೆ ಕಲ್ಪಿಸಿ ಕೊಡ್ಬೇಕಾಗಿತ್ತು ಅರಣ್ಯ ಇಲಾಖೆ ಅಧಿಕಾರಿಗಳು. ಆದ್ರೆ ಇವರೇ ಈ ರೀತಿಯಾಗಿ ಕೇರ್ ಮಾಡ್ಲಿಲ್ಲ, ಬರೀ ತಮ್ಮಷ್ಟಕ್ಕೆ ತಾವು ಆಫೀಸ್ಗೆ ಬರೋದು ಹೋಗೋದು ಈ ರೀತಿಯಾಗಿದ್ರೆ ಅಲ್ಲಿರುವಂತಹ ರೈತರುಗಳು ಕೇಳೋರು ಯಾರು? ಕುಂದುಕೆರೆ ಅರಣ್ಯ ವಲಯದ ಕೆಬ್ಬೇಪುರ ಗ್ರಾಮದಲ್ಲಿ ಇದು ಘಟನೆ ನಡೆದಿದೆ. ಈಗ ನೋಡಿ, ಅಲ್ಲಿ ಎಲ್ಲ ಮೂರು ವಾಹನಗಳು ಕೂಡ ಅಲ್ಲಿ ಬಂದಿದ್ದಾವೆ. ರೈತರು ತಮ್ಮ ಆಕ್ರೋಶವನ್ನ ಅಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ, ತಮ್ಮ ತೊಂದರೆನ ಹೇಳ್ತಾ ಇದ್ದಾರೆ. ಈ ರೀತಿಯಾಗಿ ಇಲ್ಲಿ ನಮಗೆ ಸಮಸ್ಯೆ ಆಗಿದೆ, ಇದಕ್ಕೆ ನೀವು ಪರಿಹಾರ ಕೊಡಿಸ್ಬೇಕು, ಇಲ್ಲಿ ಆನೆಗಳ ಕಾಟ ಜಾಸ್ತಿ ಆಗಿದೆ, ಪ್ರತಿದಿನ ನಾವು ಹೇಗೆ ಇಲ್ಲಿ ಬದುಕೋದು, ನಮಗೆ ಸರ್ಕಾರದಿಂದ ಯಾವ ದುಡ್ಡು ಬೇಡ ಏನು ಬೇಡ, ಆದ್ರೆ ಆನೆಗಳ ಕಾಟ ತಡಿ ಹಿಡಿಬೇಕು, ಇದಕ್ಕೆ ಅರಣ್ಯ ವಲಯ ಅಧಿಕಾರಿಗಳು ಸೂಕ್ತ ಕ್ರಮ ತೆಗೆದುಕೊಳ್ಬೇಕು.
ಅರಣ್ಯ ಇಲಾಖೆ ಪರಿಹಾರ ಹಣ ನಮಗೆ ಬೇಡ ಅಂತ ಇದ್ದಾರೆ ಅಲ್ಲಿ ರೈತರು ಯಾವುದೇ ಹಣ ನಮಗೆ ಬೇಡ ನಮಗೆ ಇಲ್ಲಿ ಸುಕ್ತವಾಗಿ ಬದುಕೋಕೆ ಕ್ರಮ ತೆಗೆದುಕೊಳ್ಳಬೇಕು ಆನೆಗಳ ಕಾಟ ನಮಗೆ ಇಲ್ಲಿ ನಿಲ್ಲಬೇಕು ಪ್ರತಿನಿತ್ಯ ನಾವು ಓಡಾಡೋ ಜಾಗ ಇದು ಇವತ್ತು ಗಿಡಗಳು ನಾಶ ಮಾಡಿದವೆ ನಾಳೆ ನಮ್ಮನ್ನೇ ಕೊಲ್ಲೋದಿಲ್ಲ ಅನ್ನೋದು ಹೇಗೆ ಗ್ಯಾರಂಟಿ ಹೀಗೆ ಅಲ್ಲಿ ರೈತರು ಅಧಿಕಾರಿಗಳ ಹತ್ತಿರ ಇವರು ಅಲ್ಲಿ ಪ್ರಶ್ನೆ ಹಾಕ್ತಾ ಇದ್ದಾರೆ ನಮಗೆ ಯಾವ ದುಡ್ಡು ಕೊಡಿಸಬೇಡಿ ನೀವು ಯಾಕಂದ್ರೆ ನಮ್ದು ಒಂದೇ ಕುಟುಂಬ ಇರಲ್ಲ ಇಲ್ಲಿ ಸಾಕಷ್ಟು ಕುಟುಂಬಗಳು ಇರ್ತವೆ ಈ ರೀತಿಯಾಗಿ ಬೆಳೆ ನಾಶ ಮಾಡಿದ್ರೆ ಮತ್ತೆ ನಾವು ಇದನ್ನ ಪುನಃ ಮತ್ತೆ ಬೆಳಿಬೇಕಲ್ಲ ಇದನ್ನ ಎಷ್ಟು ಕಷ್ಟ ಆಗುತ್ತೆ ಒಂದು ಗಿಡ ಬೆಳಿಬೇಕು ಅಂತಂದ್ರೆ ಅಷ್ಟೇ ಅದಕ್ಕೆ ಟೈಮ್ ಕೊಡಬೇಕು ಅದರ ವ್ಯವಸ್ಥೆ ಕೂಡ ಅಷ್ಟೇ ಆಗಬೇಕು ಆನೆಗಳ ನಿಯಂತ್ರಣ ಯಾಕಿಲ್ಲ ಇಲ್ಲಿ ಅಂತ ಅಲ್ಲಿ ಒಬ್ರು ಅಶೋಕ್ ರೈತ ಅಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾರೆ ಇಲಾಖೆಯವರು ಇಷ್ಟೊಂದು ಖರ್ಚು ಮಾಡಿದ್ದಾರೆ ಅಂತ ಹೇಳ್ತಾರೆ ಲಕ್ಷಗಟ್ಟಲೆ ಖರ್ಚು ಮಾಡಿದ್ದಾರೆ ಆನೆಗಳ ಕಾರ್ಯಾಚರಣೆಗೆ ಲಕ್ಷಗಟ್ಟಲೆ ಹಣ ಖರ್ಚು ಮಾಡಿದ್ರು ಕೂಡ ಇಲ್ಲಿ ಆನೆಗಳ ನಿಯಂತ್ರಣ ಯಾಕಿಲ್ಲ ಅಂತ ಇಲ್ಲಿ ರೈತ ಅಶೋಕ್ ಪ್ರಶ್ನೆ ಹಾಕ್ತಾ ಇದ್ದಾರೆ ವಲಯ ಅರಣ್ಯ ಅಧಿಕಾರಿಗಳಿಗೆ ನಾವು ಫೋನ್ ಮಾಡಿದ್ರೆ ಯಾರು ನಮ್ಮ ಕಡೆಗೆ ಇಲ್ಲಿ ಗಮನ ಕೊಡ್ತಾ ಇಲ್ಲ ಏನಾಗಿದೆ ತೊಂದರೆ ಅಂತ ಯಾರೊಬ್ಬರು ಕೇಳಲು ಬರ್ತಾ ಇಲ್ಲ ಫೋನ್ ಮಾಡಿದ್ರೆ ವೈಯಕ್ತಿಕ ಕೆಲಸ ಇದೆ ಅದು ಇದೆ ಇದು ಇದೆ ಅಂತ ಹೇಳ್ತಾರಂತೆ ಅಲ್ಲಿ ಪ್ರತಿನಿತ್ಯ ಈ ರೀತಿಯಾಗಿ ತೊಂದರೆ ಆದ್ರೆ ನಿಜವಾಗ್ಲೂ ಅಲ್ಲೊಂದು ಭಯದ ವಾತಾವರಣ ಸೃಷ್ಟಿಯಾಗುತ್ತೆ ಯಾಕಂದ್ರೆ ಇವತ್ತು ಒಬ್ಬರ ಬೆಳೆ ನಾಶ ಮಾಡಿದೆ ನಾಳೆ ಇನ್ನೊಂದು ಎಸ್ ಇದ್ರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ಮಹೇಂದ್ರ ರೈತ ಮಹೇಂದ್ರ ಅವರು ದೂರವಾಣಿ ಸಂಪರ್ಕದಲ್ಲಿ ಇದ್ದಾರೆ ಎಸ್ ಮಹೇಂದ್ರ ಇದು ಎಷ್ಟು ದಿನದಿಂದ ಈ ರೀತಿಯಾಗಿ ಇಲ್ಲಿ ತೊಂದರೆ ಆಗ್ತಾ ಇದೆ ಮೇಡಮ್ 5 ಡೇಸ್ ಇಂದ ಬರ್ತಾ ಇತ್ತು ಆನೆ ಅದು ಒಂಟಿ ಆನೆ ಹಲೋ 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 ಮಹೇಂದ್ರ ಎಷ್ಟು ದಿನದಿಂದ ಈ ತೊಂದರೆ ಆಗ್ತಾ ಇದೆ ಅಲ್ಲಿ ಎಸ್ ಇದ್ರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ಮಹೇಂದ್ರ ರೈತರು ಇಲ್ಲಿ ನಮ್ಮ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಎಸ್ ಮಹೇಂದ್ರ ಇಲ್ಲಿ ಎಷ್ಟು ದಿನದಿಂದ ಈ ರೀತಿಯಾಗಿ ತೊಂದರೆ ಆಗ್ತಾ ಇದೆ ಮೇಡಮ್ 5 ಡೇಸ್ ಇಂದ 5 ಡೇಸ್ ಇಂದ ತೊಂದರೆ ಆಗ್ತಾ ಇದ್ರೆ ಯಾಕೆ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದ್ದಾರೆ ಅಲ್ಲಿ ಅಲ್ಲಿ ಎರಡು ರೇಂಜ್ ಇದೆ ಮೇಡಮ್ ಜಿಎಸ್ ಬೆಟ್ಟ ಮತ್ತು ಕುಂಕೆರೆ ರೇಂಜ್ ಅಂತ ಅವರು ನನ್ನ ಕಡೆಯಿಂದ ಬಂದಿಲ್ಲ ಅಂತ ಇವರು ನನ್ನ ಕಡೆಯಿಂದ ಬಂದಿಲ್ಲ ಅಂತ ಇದ್ರ ಮಧ್ಯೆ ರೈತರಿಗೆ ಸಮಸ್ಯೆ ಅಂತೂ ಆಗ್ತಾ ಇದೆ ಅಲ್ಲ ಅಲ್ಲಿ ಇಷ್ಟೆಲ್ಲ ತೊಂದರೆ ಆದ್ರೂ ಕೂಡ ರೈತರು ಅಲ್ಲಿ ಪ್ರತಿಭಟನೆಗೆ ಮುಂದಾಗ್ಲಿಲ್ವ ಹಾಗಾದ್ರೆ ಇವತ್ತು ಅದೇ ನಡೆದಿತ್ತು ಮೇಡಮ್ ಅವ್ರು ಗೆರಾವ್ ಮಾಡಿ ಅವ್ರ ವ್ಯಾನ್ ಗಳಿಗೆ ಬ್ಲೋ ಬಿಟ್ಟು ಎಲ್ಲಾದ್ನು ಅಂತ ಜಿಎಸ್ಸಿ ಜಿಎಸ್ ಬೆಟ್ಟ ಮತ್ತು ತುಮಕೆರೆ ರೇಂಜ್ ಅವ್ರನ್ನ ಮತ್ತೆ ಕ್ರೈಮ್ ಇನ್ಸ್ಪೆಕ್ಟರ್ ಸುಜಾತ ಮೇಡಮ್ ಅಲ್ಲ ನೀವಲ್ಲಿ ನಿಮ್ಮ ತೊಂದರೆಗಳು ನೀವಲ್ಲಿ ಹೇಳ್ಕೊಂಡ್ರಿ ಅವರ ಸ್ಪಂದನೆ ಏನಿತ್ತು ಹಾಗಾದ್ರೆ ಅಲ್ಲಿ ಮತ್ತೆ ಎಸಿಎಫ್ ಬರೋ ತನಕ ರೈತರು ಕದಲಲ್ಲ ಅಂತ ಬೇಡಿಕೆ ಇಟ್ರು ಎಸಿಎಫ್ ರವೀಂದ್ರ ಅವರು ಕೊನೆ ನಮ್ಮ 3 ಗಂಟೆ ಮೇಲೆ ಬಂದ್ರು ಅವರು ಬಂದು ಅವರು ಒಂದು ಪರಿಹಾರ ಸೂಚಿಸಿ ನಾನು ಇನ್ ಮುಂದಿನ ದಿನಗಳು ಈ ತರ ಸಮಸ್ಯೆ ಆಗಬಾರ್ದು ಮಾಡ್ಕೊಡ್ತೀನಿ ಅಂತ ಹೇಳಿ ರೈತರಿಗೆ ಭರವಸೆ ಕೊಟ್ಮೇಲೆ ಒಪ್ಕೊಂಡ್ರು ಅಲ್ಲ ಈಗ ಇದೇ ಮೊದಲನೇ ಬಾರಿಗೆ ಆ ಗ್ರಾಮದಲ್ಲಿ ಇದು ಘಟನೆ ಆಗಿರೋದ ಅಥವಾ ಈ ಹಿಂದೆ ಕೂಡ ಸಾಕಷ್ಟು ಬಾರಿ ಆಗಿದ್ವ ಸಾಕಷ್ಟು ಬಾರಿ ಆಗಿದೆ ಮೇಡಮ್ ಇವ್ರ ಪರಿಹಾರ ಕೊಡೋದು ಏನೇನಕ್ಕೂ ಸಾಲ ಅಲ್ಲ ರೈತನಿಗೆ ಇವತ್ತಿನ ಲೇಬರ್ ಗೊಬ್ಬರದ ಕಾಸ್ಟ್ ಔಷಧಿ ಕಾಸ್ಟ್ ಎಲ್ಲಾನು ಲೆಕ್ಕ ಹಾಕೊಂಡ್ಬಿಟ್ರೆ ಇವ್ರ ಒಂದ್ ಕಟ್ಟೆಗೆ ಒಂದ್ ಬಾಳೆ ಕಟ್ಟೆ ಆಗಿ ನಾವು ಒಂದ್ ಬಾಳೆ ಗಿಡ ನೀಟ್ರೆ 160 ರೂಪಾಯಿನ ಕೊಡ್ತೀವಿ ಅಂತಾರೆ
ಅಲ್ಲ ನೀವು ಅಲ್ಲಿ ಅರಣ್ಯ ಅಧಿಕಾರಿ ಶ್ರೀನಿವಾಸ್ ಇದ್ದಾರಲ್ಲ ಅವರ ಹತ್ರ ನೀವು ಹೋದಾಗ ಅವರು ಏನು ಹೇಳ್ತಾ ಇದ್ರು ಅವರ ಹತ್ರ ಫೋನ್ ಮಾಡ್ಕ ನಮ್ಮ ಗೆಳೆಯರಿಗೆ ಫೋನ್ ಮಾಡಿದಾಗ ನಾನು ಬತ್ತಿನಿ ಇವಾಗ ಬರಕ ಆಗಲ್ಲ ಆಮೇಲೆ ಬತ್ತಿನಿ ಅಂತ ಏನೋ ಉಡಾಫೆ ಮಾತಾಡಿದ್ರು ಅಂತ ನಮ್ಮ ರೈತರ ಕಡೆಯಿಂದ ಉಡಾಫೆ ಮಾತುಗಳಿಗೆ ಅವರು ಬೇಜಾರ ಆಗಿ ಇವರನ್ನ ಟ್ರಾನ್ಸ್‌ಫರ್ ಮಾಡಬೇಕು ಅನ್ನೋದನ್ನ ಆಟ ಆಡಿದ್ರು ನಮ್ಮ ಅಲ್ಲಿಗೆ ಬೇಕಾಗಿಲ್ಲ ಇವರು ಟ್ರಾನ್ಸ್‌ಫರ್ ಮಾಡಿ ಅನ್ನೋದನ್ನ ಆಟ ಆಡಿದ್ರು ಆಮೇಲೆ ನಾನು ಇನ್ನೊಂದು ಕೇಳ್ಪಟೆ ಅಲ್ಲಿ ಈ ರೀತಿಯಾಗಿ ಇಷ್ಟೊಂದು ತೊಂದರೆ ಆಗ್ತಾ ಇದ್ರೂ ಕೂಡ ಅನೇಕ ಬಾರಿ ರೈತರು ಎಲ್ಲ ಮನವಿ ಮಾಡಿದ್ದಾರೆ ಆದ್ರೂ ಕೂಡ ಅವರು ಡೋಂಟ್ ಕೇರ್ ಅಂತ ಇದ್ದಾರೆ ಅಲ್ಲಿ ಅಧಿಕಾರಿಗಳು ಅಂದ್ರೆ ಆನೆಗಳ ಕಾರ್ಯಾಚರಣೆ ಹೆಸರಲ್ಲೇ ಲಕ್ಷಗಟ್ಟಲೆ ಇಲಾಖೆ ಖರ್ಚು ಮಾಡಿದೆ ಅಂತ ಅಲ್ಲಿ ನಾವು ಕೇಳ್ಪಟ್ವಿ ಇದು ಸತ್ಯನಾ ಹಾಗಿದ್ರೆ ಹೌದು ಮೇಡಂ ಆಗಿದೆ ಅದು 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 ವಿಚಾರವಾಗಿ ತುಂಬಾನೇ ಡೀಪ್ ಆಗಿ ಇಮೇಲ್ ಅಧಿಕಾರಿಗಳ ಕ್ರಮ ತಗೊಂಡಾಗ ಗೊತ್ತಾಗುತ್ತೆ ಅದು ಸುಮ್ಮನೆ ವ್ಯರ್ಥ ವ್ಯರ್ಥ ಪ್ರಯತ್ನಗಳಿಗೆ ಹಣ ವ್ಯರ್ಥವಾಗಿರೋದು ಆಗಿದೆ ಮತ್ತೆ ಕಾರಿಡಾರ್ ಮಾಡಿ ಅಂತ ಅನ್ನೋದನ್ನ ರೈತರು ಬೇಡಿಕೆ ಇಟ್ರು ಅಲ್ಲಿ ಅದಕ್ಕೊಂದು ಒಪ್ಪಿಗೆ ಸೂಚಿಸಿದ್ದಾರೆ ಮಿಕ್ಕಿದ ಎಲ್ಲಾ ವಿಚಾರಗಳು ಸುಜಾತ ಮೇಡಮ್ ಮತ್ತೆ ಎಸಿಎಫ್ ರವೀಂದ್ರ ಸರ್ ಮಧ್ಯಸ್ಥಿಕೆಯಲ್ಲಿ ಒಂದು ತೀರ್ಮಾನಕ್ಕೆ ಬಂದು ಅಲ್ಲ ಇವರು ರೈತರ ಕಷ್ಟಗಳು ಕೇಳ್ತಾನೆ ಇಲ್ಲ ಇಲ್ಲಿ ವಲಯ ಅರಣ್ಯ ಅಧಿಕಾರಿ ಶ್ರೀನಿವಾಸ್ ಅವರು ಹಾಗಾದ್ರೆ ಯಾರೊಬ್ಬರು ಅಧಿಕಾರಿಗಳು ಇವರ ಮೇಲೆ ಇಲ್ಲಿವರೆಗೂ ಕೂಡ ಕ್ರಮನೇ ತೆಗೆದುಕೊಂಡಿಲ್ವಾ ಹಾಗಾದ್ರೆ ಈಗ ಮೊದಲು ಎರಡು ಬಾರಿ ಇದೇ ತರ ಆಗಿತ್ತು ಮೇಡಮ್ ನಮ್ಮಲ್ಲಿ ಎರಡು ರೈತರನ್ನ ಕಳ್ಕೊಂಡಿದೀವಿ ಹುಲಿ ದಾಳಿಯಿಂದಾಡಿ ಎರಡು ರೈತರನ್ನ ಕಳ್ಕೊಂಡಿದೀವಿ ಶಿವಮಾದಯ್ಯ ಮತ್ತು ಶಿವಲಿಂಗಪ್ಪ ಅನ್ನೋರ್ನ ಅವಾಗ್ಲೂ ಕೂಡ ರೈತರೆಲ್ಲ ಬಹಳ ಸೌಮ್ಯದಿಂದ ಓದ್ತಿದ್ದಾರೆ ಯಾರ ಮೇಲೆ ಹಲ್ಲೆ ಮಾಡೋದಾಗ್ಲಿ ಇನ್ನೊಂದ್ ಮಾಡೋದಾಗ್ಲಿ ಮಾಡಿಲ್ಲ ಅದಕ್ಕೆ ಅರಣ್ಯ ಇಲಾಖೆ ಥ್ಯಾಂಕ್ಸ್ ಹೇಳ್ಬೇಕು ರೈತರಿಗೆ ಯಾಕಂದ್ರೆ ಜೀವ ಕಳ್ಕೊಂಡಾಗ್ಲೂ ಒಂದು ಸೌಮ್ಯದಿಂದ ಓದಿಸುವಂತ ರೈತರು ನಮ್ ಭಾಗದಲ್ಲಿ ಇರ್ತಕ್ಕಂಥವ್ರು ಈಗ ಆದ್ರೂ ಇವರು ಉಡಾಫೆಗಳು ಈ ಉತ್ತರಗಳು ಇವೆಲ್ಲದೂ ಬೇಜಾರ ತಂದಿದೆ ರೈತನಿಗೆ ಎಷ್ಟು ಕಷ್ಟ ಪಡ್ತಿದ್ದಾನೆ ಇವತ್ತು ದೇಶಕ್ಕೆ ಅನ್ನ ನೀಡಕ್ಕೆ ಅಲ್ಲ ಈಗ ನೀವು ಈ ಹಿಂದೆ ಕೂಡ ರೈತರು ಅಲ್ಲಿ ಇಬ್ರು ತೊಂದರೆ ಆಗಿದೆ ಅವ್ರಿಗೂ ಕೂಡ ಅಂತ ಹೇಳಿದ್ರಿ ಆ ಒಂದು ನಿಟ್ಟಿನಲ್ಲಿ ಅಲ್ಲಿ ಈ ಅರಣ್ಯ ಅಧಿಕಾರಿ ಶ್ರೀನಿವಾಸ್ ಅವರು ಕೂಡ ಏನು ಕ್ರಮ ತೆಗೆದುಕೊಳ್ಳಿಲ್ವಾ ಹಾಗಾದ್ರೆ ನಾನ್ ಕೇಳಿದ್ರೆ ಅವ್ರನ್ನದು ಒಂಥರ ಇರುತ್ತೆ ರೈತರು ಅನ್ನೋದು ಒಂಥರ ಇರುತ್ತೆ ನಾನು ಎಲ್ಲಾ ತರದಲ್ಲೂ ಪ್ರಯತ್ನ ಮೇಡಮ್ ಅಲ್ಲಿ ಒಂದು ಇನ್ನೊಂದು ಮಧ್ಯೆ ಆಗಿದೆ ಮೇಡಮ್ ಇದ್ರ ಮಧ್ಯೆ ಅಂಬರೀಶ್ ಗೌಡ ಅನ್ನೋ ವ್ಯಕ್ತಿಗೆ ಕಾಂಟ್ರಾಕ್ಟ್ ಕೊಟ್ಟಿದ್ದಾರೆ ಟೆಕ್ನಿಕಲ್ ಫೆನ್ಸ್ ನ ಮೇಂಟೆನೆನ್ಸ್ ನ ಆ ಮೇಂಟೆನೆನ್ಸ್ ಸರಿಯಾಗಿ ಆಗ್ತಾ ಇಲ್ಲ ಅಂತ ಅನ್ನೋದು ರೈತರ ಆಕ್ರೋಶ ಅದಕ್ಕೆ ಇಲಾಖೆ ನಾವು ಪ್ರಶ್ನೆ ಮಾಡಕ್ ಮಾತ್ರ ಅದು ಅವನನ್ನ ಮಾಡಕ್ ನಾವಲ್ಲ ನೀವು ಅವನ್ಗೆ ಹೆಂಗ್ ಕೊಟ್ರಿ ಅವ್ನ್ ಕೊಟ್ಮೇಲೆ ನೀವ್ ಯಾಕೆ ಅವ್ನ್ ಮೇಂಟೈನ್ ಮಾಡ್ತಾ ಇರೋದನ್ನ ನೀವು ಗಮನಿಸ್ತಾ ಇಲ್ಲ ಅದ್ 9 point something ಇರ್ಬೇಕು ಮೇಡಮ್ ಪವರ್ ಅದು 8.2 ಇದೆ ಅದು ಆ 8.2 ಇರೋದ್ರಿಂದನೇ ಆನೆ ಮತ್ತು ಇತರೆ ಪ್ರಾಣಿಗಳು ಒಳಗಡೆ ಬರಕ್ ಸಾಧ್ಯ ಆಯ್ತಿರೋದು ಅದನ್ನ 9 point something ನ ಯಾಕೆ ನೀವು ಮೇಂಟೈನ್ ಮಾಡ್ತಾ ಇಲ್ಲ ಅಂತ ಅನ್ನೋದು ರೈತರ ಪ್ರಶ್ನೆ ಆಗಿತ್ತು ಏನ್ ಹೇಳ್ತಾರೆ ಆ ಪ್ರಶ್ನೆಗೆ ಆ 8.2 ಇರೋದನ್ನ ನಮ್ ರೈತ ಮಿತ್ರರು ವಿಡಿಯೋದಲ್ಲಿ ರೆಕಾರ್ಡ್ ಮಾಡ್ಕೊಂಡ್ ಬಂದಿದ್ದಾರೆ ಇಲ್ಲ ನಾವು 9.2 ಮೇಂಟೈನ್ ಮಾಡ್ತಿದೀವಿ ಅನ್ನೋದನ್ನ ಅವ್ರು ಹೇಳ್ತಾರೆ ಇದನ್ನ ತೋರಿಸಿದಾಗ ಯಾಕೆ ಹಿಂಗಾಗಿದೆ ಅಂತಂದಾಗ ಮತ್ ರೈತರ ಮೇಲೇನೆ ತಪ್ಪು ಇದ್ ಮಾಡಕ್ ನೋಡ್ತಾರೆ ತಪ್ಪು ಹೇಳಿಕೆಗಳು ಕೊಡಕ್ಕೆ ಈಗ ಅಧಿಕಾರಿಗಳಿಂದ ಇದು ತಪ್ಪ ಮಾಹಿತಿ ಬರುತ್ತೆ ಹಾಗಾದ್ರೆ ಹೌದು ಮೇಡಮ್ ಹೌದು ಅದಕ್ಕೆ ಸಾಕ್ಷಿ ಸಮೇತ ನಿಮ್ಮ ಹತ್ರ ಇದೆಯಾ ಮೇಡಮ್ ಇದೆ ಸಾಕಷ್ಟು ರೆಕಾರ್ಡ್ ಮಾಡ್ಕೊಂಡಿದ್ದಾರೆ ಇವತ್ತು ಎಲ್ಲಾ ತರದಲ್ಲೂ ಇದೆ ಆರ್ ಟಿ ಐ ಇಲಾಖೆ ಎಷ್ಟೆಷ್ಟು ಖರ್ಚಾಗಿದೆ ನೀವು ಆನೆ ಓಡ್ಸಕ್ಕಾಗಿ ಆನೆ ಇದ್ ಮಾಡಕ್ಕಾಗಿ ಅನ್ನೋದನ್ನ ಆರ್ ಟಿ ಐ ಇಲಾಖೆ ತಗೊಂಡಿದ್ದಾರೆ ಆದ್ರೂ ಈಗ ಈಗಿರೋ ಪರಿಸ್ಥಿತಿಯಲ್ಲಿನೂ ಕೂಡ ಅಲ್ಲಿ ಹೀಗೆ ತೊಂದರೆ ಆಗ್ತಾ ಇದೆ ಆದ್ರೂ ಕೂಡ ಅಲ್ಲಿ ಅಧಿಕಾರಿಗಳು ಬರ್ತಾರೆ ಅಷ್ಟೇ ನೋಡ್ತಾರೆ ಹೋಗ್ತಾರೆ ಇದಕ್ಕೆ ಒಂದು ಸೂಕ್ತ ಪರಿಹಾರ ಕೊಡ್ತಾ ಇಲ್ಲ ಹೌದು ಮೇಡಮ್ ಹೌದು ಓಕೆ ಧನ್ಯವಾದಗಳು ಮಹೇಂದ್ರ ತಮ್ಮ ಮಾಹಿತಿಗೆ ಯಸಿಗ ಹೇಳ್ತಾ ಇದ್ರು ಇಲ್ಲಿ ಎಷ್ಟೇ ತೊಂದರೆ ಆದ್ರೂ ಕೂಡ ನಾವು ಪ್ರತಿಭಟನೆ ಮಾಡಿದ್ರು ಪ್ರಯೋಜನವಾಗ್ತಾ ಇಲ್ಲ ಮನವಿ ಮಾಡಿದ್ರು ಕೂಡ ಪ್ರಯೋಜನವಾಗ್ತಾ ಇಲ್ಲ ಇಲ್ಲಿ ಯಾಕಂದ್ರೆ ಅವರು ಕೇಳ್ತಾನೆ ಇಲ್ಲ ನಮ್ಮ ತೊಂದರೆಗಳು ಅಲ್ಲಿ ಕೇಳ್ತಾನೆ ಇಲ್ಲ ಈ ಹಿಂದೆ ಕೂಡ ನಾವು ಇಬ್ಬರು ರೈತರನ್ನ ಕಳೆದುಕೊಂಡ್ವಿ ಆ ಕುಟುಂಬಕ್ಕೂ ಅಷ್ಟೇ ದುಃಖ ಆಗಿದೆ ನಮಗೂ ಕೂಡ ಅಷ್ಟೇ ದುಃಖ ಆಗಿದೆ ಅವರು ಯಾವುದನ್ನ ಇಲ್ಲಿ ಗಮನಿಸಲಿಲ್ಲ ಅಂತ ಇವರ ಮಾತಾಗಿತ್ತು
ಬರ್ತದೆ ಏನಾದ್ರು ಬಂದ್ರೆ ಇಮಿಡಿಯೇಟ್ ನೀವು ಅಟೆಂಡ್ ಮಾಡ್ಬೇಕಪ್ಪ ಅಂತ ಹೇಳಿದ್ರು. ರಾತ್ರಿ 11:30 ಫೋನ್ ಮಾಡಿದ್ರು ಅದಕ್ಕೆ ಏನು ಆಮೆ ಬಂದಿದೆ ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ರು. ರಾತ್ರಿ 3:30 ಆಮೆ ಬಂದಿದೆ ಇವರು ರೈತ.